यदितं तव भक्तानाम् अस्माकं हरे हरे सदा सुकार्यं कार्यज्ञ प्रलयकायित प्रभ हरिकथामृत सार गुरुगळ करुणदिन्दापणितु पेळुवे परम भगवद् भक्तरिदनादरदि केळुवुदु ಆದರದಿ ಕೇಳುವುದು. ಇವತ್ತು ಮಣ್ಣು ಎತ್ತಿನ ಅಮಾವಾಸ್ಯ ಅಂತ ಮಾಡ್ತಾರೆ. ಅದ್ರ ಬಗ್ಗೆ ಏನು ಚಿಂತನೆ? ಪೂಜಾ ಕ್ರಮ, ಪೂಜೆ ಮಾಮೂಲು ಹೇಗೆ ಪೂಜೆ ಮಾಡೋದು, ಮಣ್ಣಿನ ಪ್ರತೀಕದಲ್ಲಿ ಮಾಡೋ ಪೂಜೆ ಇದು. ಮಣ್ಣಿನ ಪ್ರತೀಕದಲ್ಲಿ ಒಂದು ಎತ್ತನ್ನ ಮಾಡಿ ಅದಕ್ಕೆ ಪೂಜೆ ಮಾಡಬೇಕು. ಯಾಕೆ ಪೂಜೆ ಮಾಡೋದು, ಯಾಕೆ, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್, ಏನನ್ನ ಪ್ರಾರ್ಥನೆ ಮಾಡೋದು ಎಂಬುದು ಬಗ್ಗೆ ಸ್ವಲ್ಪ ನೋಡೋಣ. ಮಾಮೂಲು ಇದಕ್ಕೆ ಏನ್ ಹೇಳ್ತಾರಂದ್ರೆ, ಎತ್ತು ಎಂಬುದು ತುಂಬಾ ಶ್ರೇಷ್ಠವಾದದ್ದು. ಎತ್ತಿನ ರೂಪದಲ್ಲಿ ನಾವು ಮಣ್ಣನ್ನ ತಕೊಂಡು, ಮಣ್ಣು ಎಂಬುದು, ಮಣ್ಣು ಒಂದು ನಾವು ವಿಭೂತಿಯಲ್ಲಿ ನೋಡಿದೀವಿ, ಮಣ್ಣು ಎಂಬುದು ಒನ್ ಆಫ್ ದ ಪ್ರತೀಕ, ಭಗವಂತನನ್ನ ಪೂಜೆ ಮಾಡ್ಲಿಕ್ಕೆ ಇರುವಂತ ಒನ್ ಆಫ್ ದ ಪ್ರತೀಕ ಮಣ್ಣಾಗತ್ತೆ. ಈ ಮಣ್ಣಿನಿಂದ ಒಂದು ಎತ್ತನ್ನ ಮಾಡೋದು. ಎತ್ತನ್ನ ಮಾಡಿ ಎರಡು ಮಾಡ್ತಾರ, ಎತ್ತು ಆಕಳು ಎರಡು ಮಾಡ್ತಾರ. ಇದನ್ನ ಮಾಡಿ ಇಲ್ಲಿ ದೇವರ ಚಿಂತನೆ, ಮಣ್ಣು ಎಂಬುದಲ್ಲಿ ಬರೀ ಮಣ್ಣು ಮಾತ್ರ ಇರೋದಿಲ್ಲ. ಮಣ್ಣು ಎಂಬುದಲ್ಲಿ ನಾವು ನೋಡಿದ್ದೀವಿ, ಎಣ್ಣೆ ಸಂದಿಯಲ್ಲಿ ನೋಡಿದ್ದಂತೆ ಮಣ್ಣಲ್ಲಿ ಒಂದು, ಈ ಬ್ರಹ್ಮಾಂಡದಲ್ಲಿ ಇರುವಂತ ಮಣ್ಣಲ್ಲಿ ಎಲ್ಲವೂ ಇರುತ್ತೆ. ಮಣ್ಣಲ್ಲಿ ಐದು ಇತರ ಐದು ಭೂತಗಳು, ಮಣ್ಣು ಪ್ಲಸ್ ಅದರ್ ಭೂತಗಳು, ಪಂಚಭೂತಗಳು ಇಲ್ಲಿ ಒಂದು ಅಪ್ರಧಾನ ಪ್ರಪೋರ್ಷನ್ಲಿ ಅದೂ ಇರುತ್ತೆ. ಪ್ಲಸ್ ಮಣ್ಣು ಅಂತ ಬಂದಾಗ ಅಲ್ಲಿ ಭೂತ ಪಂಚಭೂತಗಳು ಇರುತ್ತೆ ಅಂದ್ರೆ, ಪಂಚಭೂತಗಳ ಜೊತೆಯಲ್ಲಿ ಪಂಚ ತನ್ಮಾತ್ರೆಗಳು ಇರುತ್ತೆ. ಪಂಚ ತನ್ಮಾತ್ರೆಗಳು ಮಾತ್ರ ಇಲ್ಲ, ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದೊಂದು ತನ್ಮಾತ್ರೆಗೇನು ಸಂಬಂಧಪಟ್ಟ ಇಂದ್ರಿಯಗಳು, ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಇರುತ್ತೆ. ಆಮೇಲೆ ಪಂಚ ಪ್ರಾಣ, ಇದು ನಾವು ಪಂಚೀಕರಣದಲ್ಲಿನೂ ನೋಡಿದ್ವಿ. ಹೀಗೆ ಒಂದು ಮಣ್ಣು ಅಂತ ನಾವು ತಕೊಂಡ್ರೆ ಇಷ್ಟು ಬರುತ್ತೆ ನಮ್ಗೆ, ಎಲ್ಲಾ ತತ್ವಗಳು ಅಲ್ಲೇ ಬಂದ್ಬಿಡತ್ತೆ. ಸೊ ತತ್ವಗಳು ಮತ್ತೆ ಬರೀ ಮಣ್ಣನ್ನು ಪೂಜೆ ಇಲ್ಲ, ಮಣ್ಣಲ್ಲಿ ಇರುವಂತ ತತ್ವಾಭಿಮಾನಿ ದೇವತೆಗಳನ್ನ ಅಲ್ಲಿ ಚಿಂತನೆ ಇಟ್ಟುಕೊಂಡು ಅದನ್ನ ಪ್ರತೀಕ, ದೇವರಿರುವಂತ ಜಾಗ ಅಂದ್ರೆ ಈ ದೇವತೆಗಳೆಲ್ಲರೂ ಇದ್ದಾರೆ, ಇವ್ರು ಇರುವಂತ ಜಾಗ ಅದು ಅಂತ ಚಿಂತನೆಯಲ್ಲಿ ಒಂದು ವೃಷಭ, ಎತ್ತಿನ ರೂಪ, ಎತ್ತು ಅಂದ್ರೆ ವೃಷಭ, ವೃಷಭ ರೂಪದಲ್ಲಿ ಅದನ್ನ ಚಿಂತನೆ ಮಾಡೋದು. ಆ ವೃಷಭ ರೂಪದಲ್ಲಿ ಯಾಕೆ ಚಿಂತನೆ, ಇದು ಏನು ವಿಶೇಷ ಅಂದ್ರೆ, ಇಲ್ಲಿ ನಮ್ಗೆ ಇದಕ್ಕೆ ಬೃಹದಾರಣ್ಯಕೋಪನಿಷತ್ತಲ್ಲಿನೂ ಬಂದಿದೆ ಈ ಮಾತುಗಳು. ಹೇಗೆ ಅಂದ್ರೆ, ಅಲ್ಲಿ ಚಿಂತನೆ ಮಾಡುವಾಗ ಸರಸ್ವತಿ ದೇವಿಯನ್ನ, ಸರಸ್ವತಿ ಅಥವಾ ಭಾರತೀ ದೇವಿಯನ್ನ ಒಂದು ಆಕಳು ಅಂತ ಚಿಂತನೆ ಮಾಡಬೇಕು ಅಂತ ಅಲ್ಲಿ ಬರುತ್ತೆ. ಆಕಳು ಅಂತ ಚಿಂತನೆ ಮಾಡಿ ಆಕಳಿಗೆ ಇರುವಂತ ಸ್ತನಗಳು, ನಾಲ್ಕು ಸ್ತನಗಳಲ್ಲಿ ನಾಲ್ಕು ರೂಪದಿಂದ, ನಾಲ್ಕು ರೂಪಗಳಿಂದ ಅಂದ್ರೆ ಆ ಒಂದು ದೇವರಿಗೆ, ದೇವತೆಗಳಿಗೆ ಹೇಗೆ ಪೂಜೆ ಮಾಡಬೇಕು ಅಂತ ಅಲ್ಲಿ ಅವರು ವಿವರಿಸುತ್ತಾರೆ. ಅಲ್ಲಿ ಏನಂದ್ರೆ, ಒಂದು ಸ್ವಾಹ, ಸ್ವದಾ, ಹಂತ ಮತ್ತು ಹೀಗೆ ನಾಲ್ಕು ರೂಪಗಳು, ಒಂದೊಂದು ಅಂದ್ರೆ ಇಡೀ ಒಂದು ಬ್ರಹ್ಮಾಂಡದಲ್ಲಿ ಇರುವಂತ ಎಲ್ಲ ಪ್ರಾಣಿಗಳಿಗೇನು ಅದು ಹಾಲನ್ನ ಕೊಡುತ್ತೆ ಅಂತ ಚಿಂತನೆ ಮಾಡಬೇಕು. ಸೊ ಈ ಒಂದು ಈ ಚಿಂತನೆ ಮಾಡ್ಬೇಕು ನಾವು. ಇದು ಮಾಡುವಾಗ ಇನ್ನೊಂದು ಇಲ್ಲಿ ಏನು ಚಿಂತನೆ ಅಂದ್ರೆ, ಬರೀ ಒಂದು ಆಕಳಿಂದ ಏನು ಆಗೋದಿಲ್ಲ, ಆ ಒಂದು ಆಕಳು ಜೊತೆಯಲ್ಲಿ ಒಂದು ಎತ್ತು ಇರಬೇಕು. ಎತ್ತು ಇದ್ರೇನೆ ಆ ಒಂದು ಹಸುವಲ್ಲಿ ಒಂದು ಹಾಲು ಬರಬೇಕಂದ್ರೆ ಆ ಎತ್ತು ಎಂಬುದು ನಮ್ಗೆ ತುಂಬಾ ಮುಖ್ಯ ಆಗತ್ತೆ ಇದಕ್ಕೆ. ಸೊ ಆದ ಕಾರಣದಿಂದ ಈ ಎತ್ತು ಯಾರು, ಇಲ್ಲಿ ಸರಸ್ವತಿ ದೇವಿ, ಭಾರತೀ ದೇವಿ ಒಂದು ಆ ಒಂದು ಹಸು ಆದ್ರೆ ಎತ್ತು ಯಾರು ಅಂದ್ರೆ, ಎತ್ತನ್ನ ವಾಯುದೇವರು ಅಂತ ಈ ಬೃಹದಾರಣ್ಯಕೋಪನಿಷತ್ತಲ್ಲಿ ಇಲ್ಲಿ ಹೇಳ್ತಾರೆ. ಎತ್ತು ಎಂಬುದು ವಾಯುದೇವರಾಗ್ತಾರೆ ಅಂತ ಹೇಳ್ತಾರೆ. ಎತ್ತು ವಾಯುದೇವರಾಗ್ತಾರೆ ಮತ್ತು ಇಲ್ಲಿ ಇರುವಂತ ಸ್ಪೆಸಿಫಿಕ್ ಉಪಾಸನೆಯಲ್ಲಿ ಎತ್ತು ವಾಯುದೇವರು ಮತ್ತು ಆ ಹಸು ಬಂದು ಸರಸ್ವತಿ ದೇವಿ, ಆ ಒಂದು ಕರು ಏನು ಅಂದ್ರೆ ಅದು ರುದ್ರದೇವರು ಅಂತ ಹೀಗೆ ಚಿಂತನೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಆದ ಕಾರಣದಿಂದ ಇಲ್ಲಿ ವೃಷಭ ಅಂದ್ರೆ ವೃಷಭ ಈ ಎತ್ತಿನ ರೂಪದಲ್ಲಿ ಆ ಸಿಗ್ನಿಫಿಕೆನ್ಸ್ ಮಾಡ್ತಾರೆ. ಅದಕ್ಕೆ ಇನ್ನೊಂದು ಅರ್ಥವೂ ಬರುತ್ತೆ, ಎತ್ತಿನ ರೂಪ ಯಾಕೆ ಅಂದ್ರೆ, ಆ ಒಂದು ನಮ್ಗೆ ಗೊತ್ತಿದೆ, ಋಷಭ ಸೂಕ್ತ ಹೇಳ್ತಾರೆ, ವಾಯುದೇವರು ಆ ದುರ್ಯೋಧನನ್ನ ಸಂಹಾರ ಮಾಡುವಾಗ ಈ ಸೂಕ್ತ ಹೇಳಿ ಆ ಭಗವಂತನನ್ನ ಋಷಭ ಋಷಭ ಅಂತ ಚಿಂತನೆ ಮಾಡೋದೊಂದಿದೆ. ಅದು ಯಾವುದೊಂದು ಋಷಭ ಅಂದ್ರೆ ಅಲ್ಲಿ ಋಷ ಜ್ಞಾನಿ ಅಂತ ಆಗತ್ತೆ.
ಆ ಜ್ಞಾನ ರೂಪನಾದ ಭಗವಂತ ಅಂತ ಆಗತ್ತೆ. ಈ ಜ್ಞಾನ ರೂಪದಿಂದ ಅವನು ಋಷ ಅಂದ್ರೆ ಜ್ಞಾನ ಆಗತ್ತೆ. ಜ್ಞಾನದಿಂದ ಭಾ ಅಂದ್ರೆ ಅವನು ಆ ಪ್ರಕಾಶಿಸ್ತಾನೆ. ನಾವು ಹಿಂದೆ ನೋಡಿದ್ದೀವಿ ಭಾ ಅಂಬೋ ಶಬ್ದಕ್ಕೆ ಎಷ್ಟು ಒಂದು ಸುಮಾರು ಒಂದು 28 ಅಥವಾ 32 ಅರ್ಥಗಳನ್ನು ಹೇಳ್ತಾರೆ ಭಾ ಅಂಬೋದಕ್ಕೆ. ಆ ಜ್ಞಾನದಿಂದ ಪ್ರಭಾ ಅವನು ಜ್ಞಾನದಿಂದ ಬೆಳಕಿನ ರೂಪದಿಂದ ಅವನಿರ್ತಾನೆ, ಮತ್ತು ಇರೋದು ಮಾತ್ರ ಇಲ್ಲ, ಅದನ್ನ ನಮ್ಗೆ ಕೊಡ್ತಾನೆ, ಜ್ಞಾನವನ್ನ ಕೊಡ್ತಾನೆ. ಜ್ಞಾನವನ್ನ ಕೊಟ್ಟು ಜ್ಞಾನದಿಂದ ನಮಗೆ ಆಗುವಂತ ಎಲ್ಲವೂ ಭಾ ಅಂಬೋ ಶಬ್ದದಿಂದ ಎಲ್ಲವೂ ಭಾ ದಿತ್ತೋ ಭಾ ಜ್ಞಾನ ಭಾ ಆಧಾರ ಔದಾರ್ಯ ಸಂಧಾನ ಉಪಾದಾನ ನಿಕಟತ್ವ ಸೇವ್ಯ ವಿದ್ವತ್ ಬೇಸಿಕಲಿ ನಮ್ಗೆ ಆ ಜ್ಞಾನ ಬರ್ಲಕ್ಕೆ ಬೇಕಾದ ಎಲ್ಲವನ್ನೂ ಕೊಡ್ತಾನೆ. ಅವನು ಗುರುಗಳನ್ನ ಕೊಡ್ತಾನೆ, ಗುರುವಲ್ಲಿ ಗುರು ಶಿಷ್ಯ ಭಾವವನ್ನ ಕೊಡ್ತಾನೆ. ಗುರುಗಳನ್ನ ನಮ್ಮ ಸಮೀಪದಲ್ಲಿ ಇರೋ ಎಲ್ಲೋ ಒಂದು ಕಡೆ ಇದ್ರ ಪ್ರಯೋಜನ ಇಲ್ಲ, ನಮಗೆ ಒನ್ ಆನ್ ಒನ್ ಇಂಟರಾಕ್ಷನ್ ಇರುವಂತೆ ಮಾಡ್ತಾನೆ, ಅಲ್ಲಿಂದ ಜ್ಞಾನ ಬರುವಂತೆ ಮಾಡ್ತಾನೆ. ಸೊ ಹೀಗೆ ದೇವರು ಜ್ಞಾನ ರೂಪನಾಗಿದ್ದಾನೆ ಅಂತ ಒಂದು. ಆ ಜ್ಞಾನ ನಮ್ಗೆ ಬರಬೇಕಂದ್ರೂ ಆ ಹಾಲು ಹಿಂಡಬೇಕು ಅಂತ ಹೇಳ್ತಾರೆ. ಕರೆಯಬೇಕಂದ್ರೂ ನಮ್ಗೆ ಅದು ಒಂದು ಕ್ಷೀರದ ದಿನವೇನೀತ ಅಂತ ಹೇಳುವಾಗ ಅಲ್ಲಿ ಒಂದು ವಿಷಯವನ್ನು ಇಲ್ಲಿ ಹೇಳ್ತಾರೆ. ಅದು ಕೆಪ್ಪಾಕಬೇಕು ಅಂದ್ರೆ ಅಲ್ಲಿ ಹೇಳ್ತಾರೆ, ಕೆಪ್ಪಾಕಬೇಕು ಅಂದ್ರೆ ಫಸ್ಟ್ ಆ ಹಾಲು ಬೇಕು, ಹಾಲಿಗೆ ಹೆಪ್ಪಾಕಿದ್ರೆ ಮೊಸರು ಬರುತ್ತೆ ಅಂತ ಹೇಳ್ತಾರೆ. ಹಾಲಿಗೆ ಹೆಪ್ಪಾಕಬೇಕಂದ್ರೆ ಫಸ್ಟ್ ಹಾಲು ಇರಬೇಕು, ಹಾಲನ್ನ ಹಾಲು ಅಂತ ತಿಳ್ಕೋಬೇಕು. ಏನೋ ಒಂದು ನೀರನ್ನ ನೋಡಿ ನೀರನ್ನ ಹಾಲು ಅಂತ ತಿಳ್ಕೊಂಡು ನಾವು ಹೆಪ್ಪಾಕಿದ್ರೆ ಅದು ಒಂದು ನಮ್ಗೆ ಮೊಸರು ಆಗೋದೇ ಇಲ್ಲ. ಹಾಗೆ ಆ ಜ್ಞಾನ ಬರಬೇಕಂದ್ರೆ ಆ ಗುರು ಅಂದ್ರೆ ನಾವು ಜ್ಞಾನ ಪಡಬೇಕಂದ್ರೆ ಅದಕ್ಕೆ ಬೇಕಾದ್ರು ನಮ್ಮಲ್ಲಿ ಧರ್ಮ ಅಂಬೋದು ಬೇಕು. ಧರ್ಮ ಇದ್ರನೆ, ನಮ್ಮಲ್ಲಿ ಧರ್ಮ ಅಂಬೋ ಗುಣ ಇದ್ರನೆ ನಮ್ಗೆ ಗುರುಗಳಿಗೆ ಹೇಳಿಕೊಟ್ಟದ್ದು ಏನಿದ್ರು ಅದು ಗ್ರಹಣ ಆಗತ್ತೆ. ಇಲ್ಲದ್ರೆ ಆಗೋದಿಲ್ಲ, ಬರೀ ಅದಕ್ಕೆ ಅದು ಸುಮ್ಮನೆ ಒಂದು ಇನ್ಫಾರ್ಮೇಶನ್ ಆಗತ್ತೆ ಹೊರತು ಜ್ಞಾನದಲ್ಲಿ ಪರಿವಸಾನ ಆಗೋದಿಲ್ಲ. ಸೊ ಅದಕ್ಕೇನು ಈ ಒಂದು ಎತ್ತು ಅಂಬೋದು ನಾವು ಭಾಗವತದಲ್ಲಿ ಇನ್ನು ನೋಡ್ತೀವಿ. ಆ ಎತ್ತು ಅಂಬೋದಕ್ಕೆ ಆ ಒಂದು ಧರ್ಮ ರೂಪ ಅಂತಾನೆ ಹೇಳ, ಅದು ಧರ್ಮ ಅಂತ ಧರ್ಮವನ್ನ ಒಂದು ಎತ್ತಿಗೆ ಸದೃಶವಾಗಿ ಹೇಳ್ತಾರೆ. ಸೊ ಇದನ್ನ ಇನ್ನೊಂದು ನೀವು ನೋಡಿದ್ರೆ ಇವರು ನಮ್ಮ ವಾದಿರಾಜರು ಮಾಡಿದ್ದು ನೋಡಿದ್ರೆ ಅಲ್ಲಿ ವೃದ್ಧಾಚಲ ಕ್ಷೇತ್ರ ಮಹಿಮೆ ಹೇಳುವಾಗ ಅಲ್ಲಿ ಅವರು ಹೇಳ್ತಾರೆ ವಾದಿರಾಜರು ಅಲ್ಲಿ ತೀರ್ಥ ಪ್ರಬಂಧದಲ್ಲಿ ಹೇಳುವಾಗ ಎತ್ತಿನ ರೂಪದಿಂದ ಧರ್ಮ ದೇವತೆ ಯಮಧರ್ಮ ರಾಜ ಎತ್ತಿನ ರೂಪವನ್ನ ತಾಳಿ ಅಲ್ಲಿ ಆ ದೇವರನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ದಕ್ಕೆ ಅವನಿಗೆ ದೇವರು ಒಲಿದು ಅವನಲ್ಲಿ ಧರ್ಮ ಇರುವಂತೆ ಮಾಡಿದಾನಂತೆ. ಸೊ ಧರ್ಮರಾಜನಿಗೆ ಆ ಧರ್ಮ ದೇವತೆಗೆ ಆ ಧರ್ಮ ಪ್ರಜ್ಞೆಯನ್ನ ಕೊಡ್ತಾರಂತೆ. ಆಮೇಲೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳ್ತೀವಿ ಧರ್ಮ ಅಂದ್ರೆ ಯಾರು ಅಂದ್ರೆ ಧರ್ಮಕ್ಕೆ ದೇವತೆ ಯಾರು, ಸತ್ಯಕ್ಕೆ ಯಾರು ದೇವತೆಯೋ, ಹರಿಭಕ್ತಿಗೆ ಯಾರು ದೇವತೆಯೋ ಅವನೇ ಧರ್ಮದ ದೇವತೆ ಅಂತ ಹೇಳಿ ಆ ಧರ್ಮ 4 ವರ್ಣಗಳನ್ನ ಸೃಷ್ಟಿ ಮಾಡಿ ಎಲ್ಲಾ ಮಾಡಿದ ಮೇಲೆ ಅದಕ್ಕೆ ಆಧಾರವಾಗಿರುವಂತ ಆ ಧರ್ಮ ಎಂಬೋ ರೂಪದಿಂದ ವಾಯುದೇವರನ್ನೇ ತಕೊಂಡಿದ್ದಾರೆ. ಸೊ ಹೀಗೆ ಅಲ್ಲಿ ಭಗವಂತ ಸನ್ನಿಧಾನ ಅವನಿಗೆ ಇರತ್ತಂತ. ಸೊ ಆ ಇದಲ್ಲಿ ನಮ್ಗೆ ಈ ಪೂಜೆಯನ್ನ ಮಾಡುವಾಗ ಈ ಪ್ರತೀಕದಿಂದ ಇವತ್ತು ನಾವು ಅಮಾವಾಸ್ಯೆ ಜ್ಯೇಷ್ಠ ಕೃಷ್ಣ ಪಕ್ಷ ಅಮಾವಾಸ್ಯೆಯಲ್ಲಿ ಈ ಪೂಜೆ ಮಾಡುವಾಗ ಫಸ್ಟ್ ನಮಗೆ ಆ ಧರ್ಮದ ಪ್ರಜ್ಞೆಯನ್ನ ಕೊಡ್ತಾನೆ. ಧರ್ಮದ ಪ್ರಜ್ಞೆ ಬಂದ್ರೆ ನಮಗೆ ಅದರಿಂದ ನಮ್ಗೆ ಆ ಒಂದು ಜ್ಞಾನ ಎಲ್ಲವೂ ಬರುತ್ತೆ ಅಂತ ಈ ಪೂಜೆಯನ್ನ ನಾವು ವಿಶೇಷವಾಗಿ ಅದಕ್ಕೆ ಪ್ರತೀಕವಾಗಿ ಎತ್ತನ್ನ ಮಣ್ಣಿನಿಂದ ಎತ್ತನ್ನ ಮಾಡಿ ಆ ಎತ್ತಿನಲ್ಲಿ ಎಲ್ಲಾ ದೇವತೆಗಳು ತತ್ವಾಭಿಮಾನಿ ದೇವತೆಗಳನ್ನ ಇಟ್ಟು ವಿಶೇಷವಾಗಿ ಧರ್ಮ ದೇವತೆಯನ್ನ ಇಟ್ಟು ಆ ಧರ್ಮದಲ್ಲಿ ವಿಶೇಷವಾಗಿ ಧರ್ಮ ಅಂಬೋದಲ್ಲಿ ವಿಶೇಷವಾಗಿ ಮುಖ್ಯ ಪ್ರಾಣರನ್ನ ಇಟ್ಟು ಅಲ್ಲಿ ಅವರಲ್ಲಿ ಧಾರಣಾ ಧರ್ಮ ಅಂತ ಹೇಳುವಾಗ ಅಲ್ಲಿ ಅವರನ್ನು ಧಾರಣೆ ಮಾಡಿರುವಂತ ಲಕ್ಷ್ಮೀನಾರಾಯಣನನ್ನ ವಿಶೇಷವಾಗಿ ಇಲ್ಲಿ ಪೂಜೆ ಪ್ರತೀಕದಲ್ಲಿ ಪೂಜೆ ಮಾಡಿ ಆ ಒಂದು ಅವರ ಅನುಗ್ರಹ ಪಡೆಯೋಣ ಅಂತ ಕೃಷ್ಣಾರ್ಪಣೆ.